ಮನೆಯಲ್ಲಿ ಯಾರು ಇಲ್ಲದ ವೇಳೆ ಮನೆಯ ಬೀಗ ಒಡೆದು ಟಿವಿ ಹಾಗೂ 50,000 ರೂಪಾಯಿ ನಗದು ಕದ್ದಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಹೊಳೆಹೊನ್ನೂರು ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 29ರಂದು ಭದ್ರಾವತಿಯ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅರೆಬಿಳಚಿ ಕ್ಯಾಂಪ್ನ ನಿವಾಸಿಯೊಬ್ಬರು ತನ್ನ ಹೆಂಡತಿಯ ಹೆರಿಗೆಗಾಗಿ ಭದ್ರಾವತಿಯ ನಿರ್ಮಲ ಆಸ್ಪತ್ರೆಗೆ ಹೋಗಿದ್ರು. ಬಳಿಕ ಮತ್ತೆ ಮನೆಗೆ ವಾಪಸ್ ಬಂದು ನೋಡಿದಾಗ ಯಾರೋ ಕಳ್ಳರು ಕಳ್ಳತನ ಮಾಡಿರೋದು ಗೊತ್ತಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿದ್ರು. ಹೊಳೆಹೊನ್ನೂರು ಪೊಲೀಸ್ ಠಾಣೆಯ ಪಿಐ ಪಿಎಸ್ಐ ಹಾಗೂ ಸಿಬ್ಬಂದಿ ತಂಡವು ಪ್ರಕರಣದ ತನಿಖೆ ಕೈಗೊಂಡು ಆರೋಪಿಗಳಾದ ಸುರೇಶ್ ಅಲಿಯಾಸ್ ಕರಡಿ, ಪ್ರವೀಣ್, ಅಭಿಷೇಕ್, ಶಿವಕುಮಾರ್ ಎಂಬುವರನ್ನ ಬಂಧಿಸಿದ್ದಾರೆ. ಹೊಳೆಹೊನ್ನೂರು ಠಾಣೆಯ 1, ತುಂಗಾನಗರ ಠಾಣೆಯ 2 ಮತ್ತು ತೀರ್ಥಹಳ್ಳಿ ಠಾಣೆಯ 1 ಪ್ರಕರಣ ಸೇರಿ 4 ಸುಲಿಗೆ ಪ್ರಕರಣಗಳು ಮತ್ತು ಹೊಳೆಹೊನ್ನೂರು ಹಾಗೂ ಮಾಡೂರು ಪೊಲೀಸ್ ಠಾಣೆಯ 2 ಮನೆಗಳ್ಳತನ ಪ್ರಕರಣಗಳು ಮತ್ತು ಹೊಳೆಹೊನ್ನೂರು ಠಾಣೆಯ 4, ತುಂಗಾನಗರ ಠಾಣೆಯ 1, ಶಿಕಾರಿಪುರ ಟೌನ್ ಠಾಣೆಯ 1, ಶಿವಮೊಗ್ಗ ಗ್ರಾಮಾಂತರ ಠಾಣೆಯ 1 ಮತ್ತು ರಿಪ್ಪನ್ಪೇಟೆ ಠಾಣೆಯ 1 ಪ್ರಕರಣ ಸೇರಿ 8 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳು ಸೇರಿದಂತೆ ಒಟ್ಟು 14 ಪ್ರಕರಣಗಳಿಗೆ ಸಂಬಂಧಿಸಿದ 52 ಗ್ರಾಂ, 540 ಮಿಲಿ ತೂಕದ ಬಂಗಾರದ ಆಭರಣಗಳು, 8 ದ್ವಿಚಕ್ರ ವಾಹನಗಳು ಮತ್ತು 1 ಸೋನಿ ಟಿವಿಯನ್ನು ವಶಪಡಿಸಿಕೊಳ್ಳಲಾಗಿದೆ.